ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ಭೀಮ ದುರ್ಯೋಧನರ ಸೆಣಸಿನ ತಾಮಸಿಕೆ ಹೆಚ್ಚಿದುದು ಕದನೋದ್ದಾಮರು ಅಸ್ತ್ರಾಭ್ಯಾಸವನು ಮಾಡಿದರು ದ್ರೋಣನಲ್ಲಿ. ಭೀಮ ದುರ್ಯೋಧನರ ಸೆಣಸಿನ ತಾಮಸಿಕೆ ಹೆಚ್ಚಿದುದು ಕದನೋದ್ದಾಮರು ಅಸ್ತ್ರಾಭ್ಯಾಸವನು ಮಾಡಿದರು ದ್ರೋಣನಲ್ಲಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪಾಂಡು ಮಹಾರಾಜ ಮನ್ಮಥನ ಬಾಣಕ್ಕೆ ಈಡಾಗಿ ತುತ್ತಾಗಿ ಇಂದ್ರಿಯ ಚಾಪಲ್ಯಕ್ಕೆ ಒಳಗಾಗಬಿಟ್ಟು ಮಾದ್ರಿಯನ್ನು ಕೂಡಿ ಮರಣಿಸ್ತಾನೆ ಅನ್ನತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅಲ್ಲಿ ಆ ಮಹಾಕವಿ ಕುಮಾರವ್ಯಾಸ ಶಂಬರಾರ್ಯ ಸಬಳವಲ ಅಂತ ಉಪಯೋಗಿಸಿದ್ದಾನೆ. ಶಂಬರಾರಿ ಅಂದರೆ ಮನ್ಮಥ, ಅದು ಹೇಗೆ ಅನ್ನೋದನ್ನು ನಾನು ಹಿಂದೆ ವಿಶದಪಡಿಸಲಿಲ್ಲ. ಶಂಬರಾರಿ ಮನ್ಮಥ ಹೇಗೆ ಅಂತಂದರೆ, ಶಂಬರಾಸುರ ಅಂತೇಳಿ ಒಬ್ಬ ರಾಕ್ಷಸ, ಅವನು ಮಹಾದುಷ್ಟ. ಅವನಿಗೆ ಬ್ರಹ್ಮ ತಿಳಿಸಿರ್ತಾನೆ, ನಿನ್ನ ಮರಣ ಕೃಷ್ಣ ರುಕ್ಮಿಣಿಯರಿಗೆ ಹುಟ್ಟಿರ್ತಕ್ಕಂತಹ ಮಗನಿಂದ ಉಂಟಾಗತ್ತೆ ಅಂತೇಳಿ ತಿಳಿದುಕೊಂಡಿರ್ತಾನೆ. ಕೃಷ್ಣ ಮತ್ತು ರುಕ್ಮಿಣಿಯರಿಗೆ ಮನ್ಮಥನೇ ಪ್ರದ್ಯುಮ್ನಾಗಿ ಹುಟ್ಟುತ್ತಾನೆ. ಯಾವಾಗ ಕೃಷ್ಣ ರುಕ್ಮಿಣಿಯರಿಗೆ ಮಗ ಹುಟ್ಟಿದಾನೆ ಅಂತ ತಿಳಿದು ಕೂಡಲೇ ಆ ಬಾಲಕನನ್ನು ಈ ಶಂಬರಾಸುರ ಅಪಹರಣ ಮಾಡಿಬಿಟ್ಟು ಸಮುದ್ರಕ್ಕೆ ಎಸೆಯುತ್ತಾನೆ. ಸಮುದ್ರದಲ್ಲಿ ಒಂದು ಮೀನು ಆ ಪುಟ್ಟ ಬಾಲಕನನ್ನು ನುಂಗಿಬಿಡುತ್ತೆ. ಬೆಸ್ತರು ಆ ಮೀನನ್ನು ಹಿಡಿತಾರೆ, ಅದನ್ನು ತೆಗೆದುಕೊಂಡು ಹೋಗಿ ಅರಮನೆಗೆ ಕೊಡ್ತಾರೆ. ಅರಮನೆಯ ಅಡಿಗೆಯ ಭಟ್ಟ ಆ ಮೀನನ್ನು ಕೊಯ್ದಾಗ ಒಳಗಡೆ ಒಂದು ಪುಟ್ಟ ಮಗು. ಆ ಮಗುವನ್ನು ತೆಗೆದುಕೊಂಡು ಹೋಗಿ ಆ ಅಡಿಗೆ ಭಟ್ಟ ಆ ಮಹಾರಾಣಿ ಮಾಯಾವತಿ, ಅವನು ಶಂಬರಾಸುರನ ಹೆಂಡತಿ ರತಿನೇ ಮಾಯಾವತಿಯಾಗಿ ಹುಟ್ಟಿರ್ತಾಳೆ, ಅವಳಿಗೆ ಹೋಗಿ ಕೊಡ್ತಾನೆ. ಆಗ ನಾರದರು ಬಂದುಬಿಟ್ಟು ಆ ಮಾಯಾವತಿ ಹತ್ರ, ನೋಡು ನೀನೇ ರತಿ, ಹಿಂದಿನ ಜನ್ಮದಲ್ಲಿ ನೀನು ರತಿಯಾಗಿದ್ದವಳು, ದೇವತಾ ಸ್ತ್ರೀ ನೀನು, ಮತ್ತು ಕೂಡ ಮನ್ಮಥನೇ ಈ ಪುಟ್ಟ ಬಾಲಕ ಪ್ರದ್ಯುಮ್ನಾಗಿ ಹುಟ್ಟಿದ್ದಾನೆ, ಇವನನ್ನು ಜೋಪಾನವಾಗಿ ಜತನದಿಂದ ಕಾಪಾಡುವ ಹಾಗೆ ಅಂಥೇಳಿ ನಾರದರು ಹೇಳಿ ಹೋಗ್ತಾರೆ. ಗೋಪ್ಯದಿಂದ ಆ ಪುಟ್ಟ ಮಗುವನ್ನು ಕಾಪಾಡ್ತಾಳೆ. ಮುಂದೆ ಆ ಮಾಯಾವತಿ ಆ ಪುಟ್ಟ ಮಗುವಿಗೆ, ಅವನು ದೊಡ್ಡವನಾದ ಮೇಲೆ ಅವನಿಗೆ ಮಹಾಮಾಯ ಅನ್ನತಕ್ಕಂತಹ ವಿದ್ಯೆಯನ್ನು ಕಲಿಸ್ತಾಳೆ. ಆ ವಿದ್ಯೆಯ ಒಂದು ಶಕ್ತಿಯಿಂದ ಪ್ರಭಾವದಿಂದ ಪ್ರದ್ಯುಮ್ನ ಆ ಶಂಬರಾಸುರನನ್ನು ಕೊಲ್ತಾನೆ. ಹಾಗಾಗಿ ಶಂಬರಾಸುರನನ್ನು ಕೊಲ್ಲೋದ್ರಿಂದ ಅವನು ಶಂಬರಾರಿ ಆಗ್ತಾನೆ ಅಂಥೇಳಿ ಕತೆ, ಪುರಾಣದ ಕತೆ. ಅಂತಹ ಶಂಬರಾರಿಯ ಸಬಳವಲ್ಲ, ಶಂಬರಾರಿ ಅಂತಹ ಮನ್ಮಥನ ಬಾಣಕ್ಕೆ ತುತ್ತಾಗಿ ಪಾಂಡು ಮಹಾರಾಜ ಮರಣ ಹೊಂತಾನೆ. ಆಮೇಲೆ ಮಾದ್ರಿಯು ಕೂಡ ಸಹಗಮನ ಮಾಡ್ತಾಳೆ. ಆಮೇಲೆ ಆ ಮುನಿಜನರೆಲ್ಲರೂ ಕೂಡ ಕುಂತಿ ಮತ್ತು 5 ಜನ ಮಕ್ಕಳನ್ನು ಆ ಹಸ್ತಿನಾವತಿಗೆ ಕರೆದುಕೊಂಡು ಬಂದು ಭೀಷ್ಮರಿಗೆ ಒಪ್ಪಿಸ್ತಾರೆ. ಎಲ್ಲ ಕಡೆ ದುಃಖ, ಹಸ್ತಿನಾವತಿಯೇ ದುಃಖದಿಂದ ಮುಳುಗಿರುತ್ತೆ. ಆಗ ವೇದವ್ಯಾಸರು ಬಂದುಬಿಟ್ಟು ಎಲ್ಲರಿಗೂ ಸಮಾಧಾನವನ್ನು ಹೇಳ್ತಾರೆ. ಜೊತೆಗೆ ತಮ್ಮ ತಾಯಿ ಆ ಸತ್ಯವತಿಗೆ ಯೋಜನಗಂಡಿಗೆ ಅವರು ಹೇಳ್ತಾರೆ, ನೋಡಮ್ಮ ಸಾಕು, ಇನ್ನು ಮುಂದಿನದು ದುಷ್ಕಾಲ, ಮುಂದೆ ಬರ್ತಾ ಇರ್ತಕ್ಕಂಥದ್ದು ಮಹಾ ದುಷ್ಕಾಲ. ಈ ವಂಶದಲ್ಲಿ ಒಂದು ದೊಡ್ಡ ದ್ವೇಷದ ಕಿಚ್ಚು ಹೊತ್ತಿ ಉರಿಯುತ್ತೆ, ಅದು ಸಾಮಾನ್ಯವಾಗಿರ್ತಕ್ಕಂತಹ ಕಿಚ್ಚಲ್ಲ, ಇಡೀ ವಂಶವನ್ನೇ ನಿರ್ನಾಮ ಮಾಡುತ್ತೆ. ಮೊದಲನೇ ಆ ಪ್ರಪಂಚನ ಮಹಾಯುದ್ಧ ನಡೆಯೋದಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ನೀವು ಕಾಡಿಗೆ ಹೋಗಿಬಿಟ್ಟು ತಪಸ್ಸು ಮಾಡಿ ನಿಮ್ಮ ಶ್ರೇಯಸ್ಸನ್ನು ನೀವು ನೋಡಿಕೊಳ್ಳಿ ಹಾಗೆ ಅಂತೇಳಿ ತಾಯಿಗೆ ವೇದವ್ಯಾಸರು ಹೇಳ್ತಾರೆ. ಮಗ ಸಾಮಾನ್ಯನೇ,
ವೇದವ್ಯಾಸರು ಸಾಮಾನ್ಯರಲ್ಲ, ಸಾಕ್ಷಾತ್ ಬ್ರಹ್ಮ ವಿಷ್ಣು ಶಿವ ಆ ಅವರ ರೂಪವೇ ವೇದವ್ಯಾಸರು, ಅವರ ಮಾತು ವೇದ ಸಿದ್ಧ ಅಂತ ತಿಳಿದು ಯೋಜನ ಗಂಧಿ ಆ ಸತ್ಯವತಿ. ಏನಲು ಯೋಜನ ಗಂಧಿ ನಿಜನಂದನನ ನುಡಿಯೇ ವೇದ ಸಿದ್ಧವಿದೆನು ಸೊಸೆಯರು ಸಹಿತ ನಡೆದಳು ವರತ ಪೋವನಕ್ಕೆ ಮುನಿಪನತ್ತಲು ಬದರಿಕಾನಂದನಕ್ಕೆ ಮರಳಿದನು ಇತ್ತ ಗಂಗಾತನುಜ ಸಲಹಿದನು ಅಖಿಲ ಪಾಂಡವ ಕೌರವೌರ ಜವ ಯೋಜನಗಂಧಿಯಾಗಿರ್ತಕ್ಕಂತಹ ಸತ್ಯವತಿ ಮಹಾರಾಣಿ ಅವಳು ತನ್ನ ಮಗ ವೇದವ್ಯಾಸ ಸಾಮಾನ್ಯನಲ್ಲ, ವೇದಗಳನ್ನು ಭಾಗ ಮಾಡಿರ್ತಕ್ಕಂಥವನು ಮತ್ತು ಕೂಡ ಅಷ್ಟಾದಶ ಪುರಾಣವನ್ನು ರಚನೆ ಮಾಡಿರ್ತಕ್ಕಂಥವನು ಹಾಗೂ ಮಹಾಭಾರತವನ್ನು ರಚನೆ ಮಾಡಿರ್ತಕ್ಕಂಥವನು ಸಾಮಾನ್ಯನಲ್ಲ, ಅವನ ಮಾತು ವೇದ ಸಿದ್ಧ ಅಂತ ತಿಳಿದುಕೊಂಡು ಬಿಟ್ಟು ಅವಳು ಕಾಡಿಗೆ ಹೊರಟ್ಲು. ಸೊಸೆಯಂದ್ರಿಗೆ ನೀವೆಲ್ಲ ಜೋಪಾನವಾಗಿರಿ ಹಾಗೆ ಅಂತ ಹೇಳಿ ಹೇಳಿದಾಗ ಆ ಸೊಸೆಯಂದ್ರೆ ಹೇಳಿದರು, ಅಮ್ಮ ನಾವು ನಿಮ್ಮ ಜೊತೆ ಬರ್ತೀವಿ, ನಾವು ನಿಮ್ಮ ಸೇವೆ ಮಾಡ್ತಾ ಇರ್ತೀವಿ ಹಾಗೆ ಅಂಥೇಳಿ ಆ ಸೊಸೆಯಂದಿರು ಅಂಬಿಕೆ ಅಂಬಾಲಿಕೆ ಅವರಿಬ್ಬರೂ ಕೂಡ ಆ ಸತ್ಯವತಿಯ ಜೊತೆಗೆ ಅವರು ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿಬಿಟ್ಟು ತಪಸ್ಸು ಮಾಡ್ತಾ ಮುಂದೆ ಕಾಲಾನುಕ್ರಮದಲ್ಲಿ ಅವರ ಮರಣ ಸನ್ನಿಹಿತವಾಗತ್ತೆ, ಉತ್ತಮ ಗತಿಯನ್ನು ಅವರು ಪಡೆಯುತ್ತಾರೆ. ಇತ್ತ ಪಾಂಡವರು ಹಸ್ತಿನಾವತಿಗೆ ಬಂದಿದ್ದಾರೆ. ಮೊದಲು 100 ಜನ ಕೌರವರು, ಈಗ 5 ಜನ ಪಾಂಡವರು, ಎಲ್ಲ ಪುಟ್ಟ ಪುಟ್ಟ ಮಕ್ಕಳು. ಬಾಲಸ್ತಾವತ ಕ್ರೀಡಾಸಕ್ತ, ಮಕ್ಕಳಿಗೆ ಆಟ, ಆಟ ಅಂದ್ರೆ ಖುಷಿ, ಯಾವಾಗಲೂ ಆಟ. ಈ ಎಲ್ಲ 105 ಜನರು ಕೂಡ ಯಾವಾಗಲೂ ಆಟದಲ್ಲಿ ತೊಡಗಿದ್ರು ಅಂತ. 14ನೇ ಶತಮಾನದ ಕವಿ ಕುಮಾರವ್ಯಾಸ ಆಗಿನ ಕಾಲದಲ್ಲಿ ಯಾವ್ಯಾವ ಆಟಗಳಿತ್ತು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಕೇಳು ಜನಮೇ ಜಯ ಮಹೀಪತಿ ಬಾಲಕರು 100 ಮೆರೆದರು, ಬಾಲ ಕೇಳಿ ವ್ಯಸನಿಗಳು ಹೊರವಲಯದಲ್ಲಿ ಪುರದ ಆಳಿನೇರಿಗೆ ಹಿಡಿಗವಡೆ ಗುರಿಯಾಳು ಚೆಂಡಿನ ಹೊಣಕೆ ಚಿಣಿಕೋಲಾಳು ಗೊತ್ತಿನ ಗಂಡಂಡಯನೆ ನಾನಾ ವಿನೋದದಲ್ಲಿ ಇತ್ತ ದುರ್ಯೋಧನಾದಿಗಳು ಕೌರವರು 100 ಜನ, ಪಾಂಡವರು 5 ಜನ, ಎಲ್ಲರೂ ಕೂಡ ಯಾವಾಗಲೂ ಆಟ ಆಡ್ತಾ ಇದ್ರಂತೆ. ಏನು ಬೇರೆ ಬೇರೆ ಆಟಗಳು, ಅದು ಊರ ಹೊರಗಡೆ ದೊಡ್ಡ ಮೈದಾನ, ಆ ಮೈದಾನದಲ್ಲಿ ಆಟಗಳನ್ನು ಹೇಳ್ತಾ ಇದ್ದಾನೆ. ಆಳಿನೇರಿಕೆ, ಆಳಿನೇರಿಕೆ ಅಂತಂದರೆ ಒಬ್ಬರ ಮೇಲೆ ಒಬ್ಬರು ಹತ್ತೋದು. ಈಗ ಅನೇಕ ಶಾಲೆಗಳಲ್ಲಿ ಮಕ್ಕಳಿಗೆ ಕಲಿಸ್ತಾರೆ ಪಿರಮಿಡ್ ಮಾಡ್ತೀವಿ ಅಂತೇಳಿ. ಪಿರಮಿಡ್ ಅಂತಂದರೆ ಒಬ್ಬರ ಮೇಲೆ ಒಬ್ಬರು ಮೇಲ್ಮೇಲೆ ಒಬ್ಬರ ಮೇಲೆ ಒಬ್ಬರ ಮೇಲೆ ನಿಂತ್ಕೊಂಡು ಸುಮಾರು 30-40 ಜನ ಒಬ್ಬರ ಮೇಲೆ ಒಬ್ಬರ ಮೇಲೆ ನಿಂತ್ಕೊಳ್ತಾರೆ. ಆ ರೀತಿ ಆಳಿನೇರಿಕೆ ಅಂತ ಒಬ್ಬರ ಮೇಲೆ ಮೇಲೆ ಹತ್ತತಕ್ಕಂಥ ಆಟ. ಇನ್ನೊಂದು ಹಿಡಿಗವಡೆ ಅಂತ, ಹಿಡಿಗವಡೆ ಅಂದರೆ ಕವಡೆಯನ್ನು ತೆಗೆದುಕೊಂಡು ಮೇಲಕ್ಕೆ ಎಸೆಯೋದು, ಯಾರು ಎತ್ತರ ಎಸೆಯುತ್ತಾರೆ ಆಮೇಲೆ ಅದನ್ನು ಹಿಡಿಯೋದು ಹಿಡಿಗವಡೆ ಅಂತ. ಮೇಲಕ್ಕೆ ಎಸೆಯೋದು ಅದನ್ನು ಹಿಡಿಬೇಕು, ಎಷ್ಟೆಷ್ಟು ಎತ್ತರ ಎಸೆಯೋದು ಅದನ್ನು ಹಿಡಿಯೋದು, ಇದು ಈ ಸ್ಪರ್ಧೆ ಈ ಆಟ. ಮತ್ತೆ ಗುರಿಯಾಳು ಚೆಂಡಿನ ಹೊಣಕೆ, ಜೊತೆಗೆ ಚೆಂಡನ್ನು ಹಿಡ್ಕೊಂಡು ಗುರಿ ಇಟ್ಟು ಹೊಡೆಯತಕ್ಕಂತಹ ಆಟ. ನಮ್ಮಲ್ಲಿ ಹಿಂದೆ ಲಗೋರಿ ಅಂತ ಆಡ್ತಾ ಇದ್ವಲ್ಲ, ಲಗೋರಿ ಆಟ, ಆ ಹೊಡೆಯೋದು ಆಮೇಲೆ ಎಲ್ಲ ಓಡಿ ಹೋಗೋದು ಚೆಂಡಿಯಿಂದ ಮತ್ತೆ ಜನರಿಗೆ ಹೊಡೆಯೋದು, ಈ ಲಗೋರಿ ಆಟ, ಈ ಆಟಗಳು. ಮತ್ತು ಚಿನ್ನಿಕೋಲು, ಚಿನ್ನಿಕೋಲು ಅಂತಂದರೆ ಒಂದು ಸಣ್ಣ ಕೋಲಿನಲ್ಲಿ ತುದಿ ಒಳಗೆ ಚೂಪ್ ಮಾಡಿರ್ತಾರೆ, ಸಣ್ಣ ಒಂದು ಸುಮಾರಾಗಿ 8 ಇಂಚು ಕೋಲಿನಲ್ಲಿ, ಬಿದಿರು ಕೋಲಿನಲ್ಲಿ ಚೂಪ್ ಮಾಡಿಬಿಟ್ಟು ಇನ್ನೊಂದು ಸುಮಾರು 1.5 ಅಡಿ
ದಾಂಡು ಅದಕ್ಕೆ ಚಿನ್ನಿ ದಾಂಡು ಅಂತ ಅದರಲ್ಲಿ ಆಟ ಆಡ್ತಕ್ಕಂಥದ್ದು ಈಗ ನಾವು ಹೆಸರನ್ನು ಕೇಳಿದ್ರೂ ನಮಗೆ ಗೊತ್ತಾಗಲ್ಲ ನಾವೆಲ್ಲ ಹಿಂದೆ ಆಡಿದ್ದೀವಿ ಆದರೆ ಈಗಿನ ಕಾಲದ ಹುಡುಗರಿಗೆ ಚಿನ್ನಿ ದಾಂಡು ಅಂದ್ರೂ ಗೊತ್ತಾಗಲ್ಲ ಅದು ಯಾವ ರೀತಿ ಆಟ ಆಡ್ತಾ ಇದ್ರು ಅನ್ನತಕ್ಕಂಥದ್ದು ಗೊತ್ತಾಗಲ್ಲ ಈಗಿನ ಕಾಲದಲ್ಲಿ ಇಲ್ಲ ಹಿಂದೆ ಆಟ ಆಡ್ತಾ ಇದ್ರು ಜೊತೆಗೆ ಗುಡುಗುಡು ಅಂತ ಆಟ ಗುಡುಗುಡು ಅಂತಂದ್ರೆ ಗುಡು 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 ಈಗ ನಾವೇನು ಕಬಡ್ಡಿ ಅಂತ ಹೇಳ್ತೀವಲ್ಲ ಅದೇ ಆಟವೇ ನಮ್ಮಲ್ಲಿ ಇಲ್ಲಿ ಹೈದ ತುತ್ತು ತುತ್ತು ತು ಅಂತ ಹೇಳಿ ಆಡ್ತಾ ಇದ್ವಿ ಅದನ್ನೇ ಮುಂದೆ ಕಬಡ್ಡಿ 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 ಅಂತ ಆಡ್ತಾ ಇದ್ರು ಇಲ್ಲಿ ಗುಡು 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 ಅಂತ ಹೇಳಿ ಆಟ ಈಗ ಅದು ಬದಲಾಗಿಬಿಟ್ಟು ಪ್ರೋ ಕಬಡ್ಡಿ ಅಂತ ಹೇಳಿ ಬಾಯಿನಲ್ಲಿ ಹೇಳ್ತಕ್ಕಂಥದ್ದಲ್ಲ ಇಷ್ಟು ನಿಮಿಷದಲ್ಲಿ ಇಷ್ಟು ಸೆಕೆಂಡ್ನಲ್ಲಿ ಎದುರು ಪಾರ್ಟಿಯವನು ಹಿಡಿಬೇಕು ಅನ್ನೋದು ಬಂದಿದೆ ಕಾಲ ಈ ರೀತಿ ಅದೇ ಸ್ವಲ್ಪ ಮಾರ್ಪಾಡಾಗಿದೆ ಈಗಿನ ಏನು ಕಬಡ್ಡಿ ಏನು ಆಟ ಇದೆಯೋ ಅದನ್ನು ಗುಡುಗುಡು ಅಂತ ಹೇಳಿ ಆಡ್ತಾ ಇದ್ರು ಅದೇ ರೀತಿಯಾಗಿ ಕಣ್ಮುಚ್ಚಾಲೆ ಆಟ ಮತ್ತೆ ಹರಿಹಲಗೆ ಅಂತ ಒಂದು ಆಟ ಹರಿಹಲಗೆ ಅಂದರೆ ಒಂದು ಹಲಗೆಯಲ್ಲಿ ಒಂದು ಕಡೆಯಲ್ಲಿ ಒಬ್ಬರನ್ನು ಕೂರಿಸೋದು ಇನ್ನೊಂದು ಕಡೆಗೆ ಉದ್ದವಾದ ಹಗ್ಗವನ್ನು ಕಟ್ಟಿ ಎಳೆಯೋದು ಆ ಹುಡುಗ ಜಾರಿ ಬೀಳಬಾರ್ದು ಬಿದ್ದರೆ ಅವನು ಔಟ್ ಅಂತ ಹೇಳಿ ಆಟ ಇಂತಹ ಆಟಗಳು ಈ ರೀತಿ ಅನೇಕ ವಿಧವಾಗಿರ್ತಕ್ಕಂತಹ ಆಟಗಳನ್ನು ಅವರು ಆಡ್ತಾ ಇದ್ರು ಜೊತೆಗೆ ಏನಾಗ್ಬಿಟ್ಟಿದೆ ಅಂದರೆ ದುರ್ಯೋಧನಾದಿಗಳು ಪಾಂಡವರು ವಿನಯವಂತರು ಅವರು ಒಳ್ಳೆಯವರು ಸದ್ಗುಣಿಗಳು ಸಜ್ಜನರು ಅವರು ಅವರಲ್ಲಿ ಕಪಟ ಇರ್ತಿರಲಿಲ್ಲ ಸಾಮಾನ್ಯವಾಗಿ ಮಕ್ಕಳು ನಿಷ್ಕಲ್ಮಷ ಮನಸ್ಸು ಅವರಲ್ಲಿ ಭೇದ ಭಾವ ಇರೋಲ್ಲ ಆದರೆ ಏನಾಗ್ಬಿಟ್ಟಿದೆ ಇಲ್ಲಿ ದುರ್ಯೋಧನನಿಗೆ ಹೊಟ್ಟೆಗಿಚ್ಚು ಅವಂದೇ ಎಲ್ಲ ನಡೀತಾ ಇತ್ತು ಅವನು ಅರಮನೆಯಲ್ಲಿದ್ದ ಅವಂದೇ ಎಲ್ಲ ನಡೀತಿತ್ತು ಈಗ 5 ಜನ ಈ ಪಾಂಡವರು ಬಂದುಬಿಟ್ಟಿದ್ದಾರೆ ಅವರು ಸಜ್ಜನರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ಶೂರರಾಗಿದ್ದಾರೆ ಎಲ್ಲರೂ ಅವರನ್ನು ಹೊಗಳುತ್ತಾರೆ ಅದು ಹೊಟ್ಟೆಗಿಚ್ಚು ಆ ಹೊಟ್ಟೆಗಿಚ್ಚು ಇದು ಏನಾಗ್ಬಿಡ್ತಾ ಇತ್ತು ಅವನು ಅನೇಕ ರೀತಿ ಮೋಸ ಮಾಡಿಬಿಡ್ತಾ ಇದ್ದ ಆದರೆ ಉಳಿದ ಪಾಂಡವರಿದಾರಲ್ಲ ಧರ್ಮರಾಜ ಅರ್ಜುನ ನಕುಲ ಸಹದೇವ ಇವರು ಸಹಿಸ್ಕೊಳ್ತಾ ಇದ್ರು ಆದರೆ ಭೀಮತೆಯಿಂದ ಸಹಿಸ್ಕೊಳ್ತಿರ್ಲಿಲ್ಲ ಅದರೊಳೊಬ್ಬನೇ ಭೀಮನು ಅನಿಬರ ಸದೇವ ತಾಸೋತನೆ ವಿಭಾಡಿಸಿ ಕೆದರುವನು ಗೆದ್ದೋಡಿದರೆ ಬೆಂಬತ್ತಿ ಹಿಡಿದೆಳೆದು ಗೆದ್ದೋಡಿದರೆ ಬೆಂಬತ್ತಿ ಹಿಡಿದೆಳೆದು ಸದೆದು ಬಿಡುವನು ಮುನ್ನ ಭೀಷ್ಮಂಗೋದರಿ ದೂರುವನು ನಿಬರನು ಮೇಳದಲ್ಲಿ ಮಗುಳಂದಾಗಿ ಸಂಗಡವಗರು ಸೂರುಳಿದು ಭೀಮನಿಗೆ ಸಹನೆ ಆಗ್ತಾ ಇರಲಿಲ್ಲ ಮಹಾಸಿಟ್ಟು ಜೊತೆ ಏನು ಮಹಾಬಲಶಾಲಿ ಏನಿಲ್ಲ ದಬ ದಬ ಗುದ್ದು ಬಿಡ್ತಾ ಇದ್ದ ಒಂದು ಪಕ್ಷ ಆಟದಲ್ಲಿ ತಾನು ಸೋತ್ರೆ ಒಪ್ಕೊಳ್ತಾನೆ ಇರಲಿಲ್ಲ ಚೆಂಡಿ ಬಿದ್ದುಬಿಡ್ತಾ ಇದ್ದ ಚೆಂಡಿ ಬಿದ್ದುಬಿಟ್ಟು ನಾನು ಸೋತಿಲ್ಲ ಅಂತ ಹೇಳಿ ಹೇಳೋದು ಇವರೇನಾದರೂ ವಾದ ಮಾಡೋ ಬಂದರೆ ಚೆನ್ನಾಗಿ ಹೊಡೆದು ಬಿಡೋದು ಈ ರೀತಿ ಮಾಡ್ತಾ ಇದ್ದ ಜೊತೆಗೆ ತಾನು ಗೆದ್ದಾಗ ಅವರೇನಾದರೂ ಆಟಕ್ಕೆ ಆ ಏನೋ ಒಂದು ನಿಬಂಧನೆ ಇರುತ್ತಲ್ಲ ಆಟದಲ್ಲಿ ಆ ಕುಂತ್ಕೊಂಡು ಹೋಗಬೇಕು ಮೊಳಕಾಲ ಮೇಲೆ ನಿಂತ್ಕೋಬೇಕು ಈಗೆಲ್ಲ ಆಟದಲ್ಲಿ ನಿಯಮ ಇರುತ್ತೆ ಸೋತವ್ರು ಮಾಡಬೇಕು ಅಂತ ಅದನ್ನು ಅವರು ಮಾಡದೇ ಇದ್ರೆ ಮಾಡದೆ ಓಡ್ ಹೋದ್ರೆ ಓಡೋಗಿ ಚೆನ್ನಾಗಿ ಹೊಡೆದು ಬಿಡೋನಂತೆ ಈ ರೀತಿ ಹೊಡೆದಾಗ ಅವರೆಲ್ಲ ಹೋಗಿಬಿಟ್ಟು ಧೃತರಾಷ್ಟ್ರ ಭೀಷ್ಮ ಮುಂತಾದವರಿಗೆ ದೂರು ಕೊಡೋಕೆ ಹೋಗ್ತಾ ಇದ್ರು ಆದರೆ ಭೀಮಸೇನ ಓಡೋದ್ರಲ್ಲಿ ಎಷ್ಟು ಚುರುಕು ಅಂದರೆ ಅವ್ರು ಹೋಗೋದಕ್ಕೆ ಮುಂಚೆ ಇವನೇ ಓಡ್ ಹೋಗ್ಬಿಡೋದು ಇವನೇ ಓಡ್ ಹೋಗ್ಬಿಟ್ಟು ಆ ಧೃತರಾಷ್ಟ್ರ ಭೀಷ್ಮಂಗೆ ದೂರನ್ನು ಕೊಡ್ತಾ ಇದ್ರು ಇದೆಲ್ಲ ಮಾಡ್ತಾ ಇದ್ರು ಇದನ್ನು ನೋಡಿಬಿಟ್ಟು ದುರ್ಯೋಧನಾದಿಗಳು ಧರ್ಮರಾಜ ಅರ್ಜುನ ಅವ್ರ ಹತ್ರ ಹೋಗ್ಬಿಟ್ಟು ನೋಡಿ ಭೀಷ್ಮ ನೋಡಿ ನಿಮ್ಮ ಭೀಮ ಈ ರೀತಿ ಎಲ್ಲ ಮಾಡ್ತಾನೆ ಆಟದಲ್ಲಿ ಸೋತರೂ ಕೂಡ ಸೋಲನ್ನೇ ಒಪ್ಕೊಳ್ಳೋದಿಲ್ಲ ನಮ್ಮನ್ನೆಲ್ಲ ಬಡೀತಾನೆ ಅಂತ ಹೇಳಿ ಹೋಗಿ ಚಾಡಿ ಹೇಳಿದರು ಆಗ ಆ ಧರ್ಮರಾಜ ಹೇಳ್ತಾನೆ ಏನೋ ಭೀಮ ನೀನು ಸೋತ ಮೇಲೆ ಅದಕ್ಕೆ ತಕ್ಕ ಹಾಗೆ ಮಾಡಬೇಕೋ ಇಲ್ವೋ ಹಾಗೆ ಹೀಗೆ ಅಂತೇಳಿ ಸಮಾಧಾನವನ್ನು ಆ ಭೀಮನಿಗೆ ಹೇಳ್ತಾನೆ ಆಯಿತು ನಾನು ಇನ್ನು ಮೇಲೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತೇಳಿ ಮಾಡಿದ್ರೆ ಒಂದು ಆಟ ಅದರಲ್ಲಿ ಸೋತು ಬಿಟ್ಟ ಸೋತವನು ಏನು ಮಾಡಬೇಕು ಅಂದರೆ
ಉಳಿದವರನ್ನ ತನ್ನ ಹೆಗಲ ಮೇಲೆ ಹಾಕೊಂಡ್ಬಿಟ್ಟು ಓಡಬೇಕು. ಸರಿ, ಭೀಮ ಮಾಡ್ದ, ಸೋತ, ಆಯ್ತು, ಕೂತ್ಕೊಳ್ರಿ ನನ್ನ ಮೇಲೆ ಅಂತ ಹೇಳಿ ಅವ್ರನ್ನೆಲ್ಲ ಎತ್ತುಕೊಂಡು ಹೋಗ್ತಾ ಇದ್ದಾನೆ. ಕೆಣಕಿ ದುರ್ಯೋಧನನ ನೆತ್ತಿಯ ನಡೆದು ಹಾಯುವನು, ನಿಮ್ಮ ನೂರ್ವರ ಬಣಗುಗಳಿಗೆ ಎಡಗಾಲ ತೊಡರಿದೆ, ಬನ್ನಿ ನೀವೆನುತ ಗುಣವ ನುಡಿದೊಂದಾಗಿ ಕೆಳಗೊಂಡು ಅಣಕಿಸದೆ ಮೈ ಮರೆಸಿ ಮರೆಯಲ್ಲಿ ಹಣಿದು ಬಿಡುವರು ಭೀಮನನು ದುರ್ಯೋಧನಾದಿಗಳು. ಭೀಮಂದು ಈ ರೀತಿ ಹೊರಟು ಬುದ್ಧಿ, ಆದರೆ ಮನಸ್ಸು ಮಾರ ಮೃದು. ಅವನು ದೋಷವನ್ನ ಮಾಡಿರ್ತಕ್ಕಂತಹ ಅಪರಾಧವನ್ನ ಎಂದು ಸಹಿಸೋಲ್ಲ. ದುರ್ಯೋಧನ ದುಷ್ಟ, ಬೇಕಾದಷ್ಟು ಮೋಸವನ್ನು ಮಾಡ್ತಾ ಇದ್ದೀವಿ ಆಟದಲ್ಲಿ. ಆ ರೀತಿ ಮಾಡಿದಾಗ ದುರ್ಯೋಧನ ನೆತ್ತಿಗೆ ಹೊಡೆದ್ಬಿಡೋದು, ಈ ರೀತಿಯಾಗಿ ಅವನು ಹೊಡೆಯೋದು. ಆಮೇಲೆ ಏನು ಮೋಸ ಮಾಡ್ತೀನೇನೋ ನಿಮ್ಮನ್ನೆಲ್ಲ ನನ್ನ ಕಾಲಿಂದ ಹೇಳ್ತಾ ಇದ್ದಾನಂತೆ, ಬನ್ನಿ ನಮ್ಮ ಎಡಗಾಲಿಂದ ನಿಮ್ಮನ್ನೆಲ್ಲ ಕೆಳಗಡೆ ಬೀಳಿಸ್ಬಿಡ್ತೀನಿ ಹಾಗೆ ಅಂತ ಹೇಳಿಬಿಟ್ಟು ಆ ಭೀಮಸೇನ ಹೇಳ್ತಾ ಇದ್ದಾನಂತೆ. ಮತ್ತು ಈ ರೀತಿಯಾಗಿ ಇರಬೇಕಾದ್ರೆ ಅವರು ಸುಮ್ಮನೆ ಇರ್ತಾರೇನೋ. ಭೀಮ ಎಲ್ಲೋ ಮಲಗಿದ್ದಾಗ, ಅವನ ಮೈ ಮಲಗಿದ್ದಾಗ ಇವರು ಬೇರೆ ಬೇರೆ ಮುಳ್ಳಿನ ಇದನ್ನು ತಂದುಬಿಟ್ಟು ಅದರಿಂದ ಹೊಡೆದ್ಬಿಡೋದು, ಮುಳ್ಕೋಲಿಂದ ಹೊಡೆದ್ಬಿಡೋದು, ಈ ರೀತಿ ಅವರು ಮಾಡ್ತಾಯಿದ್ರು. ಈ ರೀತಿ ಏನಾಗ್ಬಿಡ್ತು, ಭೀಮ ಮತ್ತು ದುರ್ಯೋಧನ ಇವರಿಬ್ಬರಲ್ಲಿ ದ್ವೇಷ ವೈರ ಇದೆಲ್ಲ ಹೆಚ್ಚಾಗ್ತಾ ಬಂತು. ನಿಜವಾಗಲೂ ಕೂಡ ದುರ್ಯೋಧನನಿಗೆ ಈ ಹೊಟ್ಟೆಗಿಚ್ಚು ಅಸೂಯೆ ಅನ್ನತಕ್ಕಂಥದ್ದು ಪ್ರಾರಂಭ ಆಯಿತು. ತಾನು ನನ್ನ ಮಾತೆಲ್ಲ ನಡೀತಾ ಇತ್ತು, ಈಗ ಇವರು ಬಂದು ಯಾರೂ ನಮ್ಮ ಮಾತು ಕೇಳ್ತಾ ಇಲ್ವಲ್ಲ, ಅವ್ರ ಪರವಾಗಿ ಹೇಳ್ತಾರಲ್ಲ ಅನ್ನತಕ್ಕಂತಹ ಕೋಪ. ಸರಿ ಆಯಿತು, ದುರ್ಯೋಧನಾದಿಗಳು ಬಂದುಬಿಟ್ಟು ಧರ್ಮರಾಜ ಮತ್ತು ಅರ್ಜುನಾದಿಗಳ ಹತ್ರ ಹೇಳುವರು, ಯಮಜಂಗೆ ನಿನ್ನವನುಳಿಗವನಿಲಿಸೆಂದು ಪಾರ್ಥಗೆ ಹೇಳುವರು. ಬಳಿಕ ಅವರು ಭೀಮನ ಕರೆದು ಗಾರುಡಿಸೇ ಕೇಳುವನು ಹೈ ಎಂದು ಕೇಳುವನು ಹೈ ಎಂದು ತನ್ನಯ ಸೋಲದಲ್ಲಿ ಮೈಯೊಡ್ಡುವನು ಮೇಲಾಳನೇರಿಸಿ ಹರಿದು ಸದೆವನು ಗುತ್ತಿನಲ್ಲಿ ಕೆಡಹಿ ಸರಿ. ದುರ್ಯೋಧನಾದಿಗಳು ಧರ್ಮರಾಜ ಅರ್ಜುನ ಹತ್ರ ಬಂದ್ಬಿಟ್ಟು, ನೋಡಿ ನಿಮ್ಮ ಭೀಮ ಈ ರೀತಿ ಸೋಲನ್ನು ಒಪ್ಕೊಳ್ಳೋದೇ ಇಲ್ಲ, ಸೋ ಆಟದ ನಿಯಮವನ್ನು ಪಾಲಿಸೋದೇ ಇಲ್ಲ ಅಂತೇಳಿ ಬಂದು ದೂರು ಹೇಳಿದರು. ಆಗ ಧರ್ಮರಾಜ ಹೇಳ್ದ, ನಾ ಸರಿಯಲ್ಲಪ್ಪ ಇದು, ಭೀಮ ನೋಡು ಆಟದಲ್ಲಿ ಯಾವತ್ತೂ ನಿಯಮವನ್ನು ಪಾಲನೆ ಮಾಡಬೇಕು, ಏನು ನಿಯಮ ಇದೆಯೋ ಅದನ್ನು ಪಾಲನೆ ಮಾಡಬೇಕು. ನೀನು ಸೋತರೆ ಅದಕ್ಕೆ ತಕ್ಕ ಏನು ಆಟದಲ್ಲಿ ನಿಯಮ ಇದೆಯೋ ಅದರಂತೆ ನೀನು ಮಾಡಬೇಕು ಹಾಗೆ ಅಂದ. ಆಯಿತು ಆಯಿತು ಆಯ್ತು ಆಯ್ತು, ನಾನು ಮಾಡ್ತೀನಿ ಮಾಡ್ತೀನಿ ಹಾಗೆ ಅಂತ ಹೇಳಿಬಿಟ್ಟು ಭೀಮ ಒಪ್ಕೊಂಡ. ಸರಿ, ಒಂದು ಆಟ, ಆ ಆಟದಲ್ಲಿ ಸೋತರೆ ಏನಂದರೆ ಉಳಿದ ಅವನು ಸೋತವನು ಕಳ್ಳ ಏನಿದ್ದಾನಲ್ಲ ಕಳ್ಳ ಅಂತ ಸೋತವನು ಅವನು ಉಳಿದವನ್ನೆಲ್ಲ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಓಡಬೇಕು. ಅದು ಕಮ್ಮಿ ಒಂದು ಫರ್ಲಾಂಗ್, ಒಂದು ಅರ್ಧ ಫರ್ಲಾಂಗ್ ಒಂದು ಫರ್ಲಾಂಗ್ ಓಡಬೇಕು ಅಂಥೇಳಿ ನಿಯಮ. ಅದೇ ರೀತಿ ಭೀಮ ಸೋತು ಬಿಟ್ಟ. ಸೋತ ಕೂಡಲೇ ಬಂದು ಹತ್ಕೊಡ್ರ ನನ್ನ ಮೇಲೆ ಹತ್ಕೊಡ್ರ ಅಂತ ಹೇಳಿಬಿಟ್ಟು ಅವನನ್ನೆಲ್ಲ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡ, ಓಡೋಕೆ ಶುರು ಮಾಡ್ದ. ಅಲ್ಲೊಂದು ಗುಂಡಿ ಇತ್ತು, ಇವನು ಹೋಗೋ ದಾರಿಲೇನು ಗುಂಡಿ ಇರಲಿಲ್ಲ, ಪಕ್ಕದಲ್ಲಿ ಗುಂಡಿ ಇತ್ತು, ಪಕ್ಕದಲ್ಲಿ ಪೊದೆ ಇತ್ತು, ಅದೇನು ರಕ್ಕಸ ಪಟ್ಟೆ, ಸೂಪಾದ ಮುಳ್ಳುಗಳು ಇರ್ತಕ್ಕಂತಹ ರಕ್ಕಸ ಪಟ್ಟೆ ಪೊದೆ. ಭೀಮ ನೋಡ್ದ, ಯೋಚನೆ ಮಾಡ್ದ, ಓಡ್ತಾ ಆ ಎಡವಿ ಬಿದ್ದು ಅನ್ನೋ ಹಾಗೆ ಗುಂಡೀಲಿ ಹಾಗೆ ಎಡವಿ ಬಿದ್ದಂಗೆ ಮಾಡ್ದ, ಅವರೆಲ್ಲರನ್ನೂ ಆ ಪೊದೆ ಮೇಲೆ ಕೆಡವಿಬಿಟ್ಟ. ಏನು ಎಲ್ರಿಗೂ ನಾಟ್ಕೊಂಡ್ಬಿಟ್ಟು ಆ ಮುಳ್ಳುಗಳೆಲ್ಲ ನಾಟ್ಕೊಂಡು ರಕ್ತದ ಕೋಡಿ ಎಲ್ರಿಗೂ ಪೆಟ್ಟಾಯಿತು. ಜೊತೆಗೆ ಹೀಗೆ ಅನೇಕ ಆಟದಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದ.
ಯಾವುದೋ ಒಂದು ರೀತಿ ಅವರಿಗೆ ಏಟು ಕೊಟ್ಟರಾ ಇದ್ದ ಸರಿ ಅವರೆಲ್ಲ ಬಂದರು ಬಂದುಬಿಟ್ಟು ಒತ್ತಕೊಂಡು ದೊಡ್ಡ ಬಂದ್ರಂತೆ ಅಪ್ಪನತ್ರ ಅಪ್ಪ ಈ ರೀತಿ ಮಾಡಿಬಿಟ್ಟ ಭೀಮಸೇನ ಅಂತ ಹೇಳಿ ಒತ್ತಕೊಂಡು ಬಂದು ಆ ಕೌರವರು ಧೃತರಾಷ್ಟ್ರನ ಹತ್ರ ದೂರನ್ನು ಹೇಳ್ತಾ ಇದ್ದಾರೆ।